ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ನೆಕ್ಸ್ಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡುವ. ಸೊ ಇದು ಆಪ್ಷನ್ ಗ್ರೀಪ್ಸ್ ನ ಮುಂದುವರಿದ ಭಾಗ. ಸೊ ಹಿಂದಿನ ವಿಡಿಯೋದಲ್ಲಿ ಡೆಲ್ಟಾ ಡಿಸ್ಕಸ್ ಮಾಡಿದ್ರಿ, ಗಾಮಾ ಡಿಸ್ಕಸ್ ಮಾಡಿದ್ರಿ, ಥೀಟಾ ಡಿಸ್ಕಸ್ ಮಾಡಿದ್ರಿ, ಇವತ್ತಿನ ವಿಡಿಯೋದಲ್ಲಿ ವೇಗ ಬಗ್ಗೆ ಡಿಸ್ಕಸ್ ಮಾಡುವ. ಸಿಂಪಲ್ ಸ್ನೇಹಿತರೆ, ವೇಗ ಅಂತ ನಮ್ಮ ಕನ್ನಡದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ವೇಗ ಅಂದ್ರೆ ಎಷ್ಟು ವೇಗವಾಗಿ ಸ್ಟಾಕ್ ಪ್ರೀಮಿಯಮ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ವೇಗ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥಿಯರಿಗೆ ಹೋದ್ರೆ ವೇಗ ಇಸ್ ದ ಅಮೌಂಟ್ ಕಾಲ್ ಅಂಡ್ ಪುಟ್ ಪ್ರೈಸಸ್, ಅಂದ್ರೆ ಪ್ರೀಮಿಯಂ ವಿಲ್ ಚೇಂಜ್ ಇನ್ ಥಿಯರಿ ಫಾರ್ ಕರೆಸ್ಪಾಂಡಿಂಗ್ 1 point ಚೇಂಜ್ ಇನ್ ಇಂಪ್ಲೈಡ್ ವಾಲಟಿಲಿಟಿ. ನಮ್ಮ ಸ್ಟಾಕ್ ತೋರಿಸ್ಬಿಡ್ತೀನಿ, ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಸೊ ನಮ್ಮ NSE ವೆಬ್ಸೈಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ರಲ್ಲ IV ಅಂತ ಅಥವಾ ಇಂಪ್ಲೈಡ್ ವಾಲಟಿಲಿಟಿ ಅಂತ, ಆ ಕಾನ್ಸೆಪ್ಟ್ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಾರೆ, ಇಂಪ್ಲೈಡ್ ವಾಲಟಿಲಿಟಿ. ಸೊ ಏನೇಳುತ್ತೆ ಅಂತಂದ್ರೆ, ವೇಗ ಇಸ್ ಎ ಅಮೌಂಟ್ ಕಾಲ್ ಅಂಡ್ ಪುಟ್ ಪ್ರೈಸಸ್ ವಿಲ್ ಚೇಂಜ್ ಅಥವಾ ಥಿಯರಿ ಅಥವಾ ಇನ್ ಥಿಯರಿ ಫಾರ್ ಕರೆಸ್ಪಾಂಡಿಂಗ್ 1 point ಚೇಂಜ್ ಇನ್ ಇಂಪ್ಲೈಡ್ ವಾಲಟಿಲಿಟಿ. ಸೊ ಇಂಪ್ಲೈಡ್ ವಾಲಟಿಲಿಟಿ ಎಷ್ಟು ಚೇಂಜ್ ಆದ್ರೆ ಎಷ್ಟು ಬೇಗ ವೇಗದ ಮುಖಾಂತರ ಕಾಲ್ ಅಥವಾ ಪುಟ್ ಆಪ್ಷನ್ ಚೇಂಜ್ ಆಗುತ್ತೆ ಅಥವಾ ಪ್ರೈಸ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಈ ವೇಗ. ಸೊ ಕನ್ನಡದಲ್ಲಿ ಅನ್ಕೊಳ್ಳಿ, ವೇಗ ಅಂದ್ರೆ ಎಷ್ಟು ವೇಗ ಎಷ್ಟು ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಈ ವೇಗದ ಒಂದು ಥಿಯರಿ. ಓಕೆ, ಅಪ್ ಟು ನೌ ನೆನ್ಪಿಡಿ, ತುಂಬಾ ತುಂಬಾ ಇಂಪಾರ್ಟೆಂಟ್. ಅಪ್ ಟು ನೌ ವಿ ಹ್ಯಾವ್ ಇಂಪ್ಲಿಸಿಟ್ಲಿ ಅಸ್ಯೂಮ್ಡ್ ದಟ್ ವಾಲಟಿಲಿಟಿ ಆಫ್ ದಿ ಅಂಡರ್ಲೈಯಿಂಗ್ ಅಸೆಟ್ ಡಿರೈವೇಟಿವ್ ಇಸ್ ಕಾನ್ಸ್ಟೆಂಟ್. ಅಂದ್ರೆ ನಾವು ಅನ್ಕೊಂತೀವಿ ಒಂದು ವೇಗ ಅಂದ್ರೆ ಹಿಂಗಿರುತ್ತೆ, ಡೆಲ್ಟಾ ಇರುತ್ತೆ, ಥೇಟಾ ಇರುತ್ತೆ, ಗಾಮಾ ಇರುತ್ತೆ, ಹಿಂಗೇ ಇದ್ರೆ ನನ್ನ ಪ್ರೀಮಿಯಂ ಹಿಂಗೆ ಹೆಚ್ಚಿಗೆ ಹೋಗುತ್ತೆ ಅಂತ ಅನ್ಕೋತಾರೆ. ಬಟ್ ನೆನ್ಪಿಡಿ ಸ್ನೇಹಿತರೆ, ರಿಯಾಲಿಟಿಲಿ ಹಂಗಾಗೋದಿಲ್ಲ. ಇನ್ ಪ್ರಾಕ್ಟೀಸ್ ವಾಲಟಿಲಿಟಿ ಚೇಂಜ್ ಓವರ್ ಟೈಮ್. ನೋಡಿ, ನಿಮ್ಮ ಈ ಎಮೋಷನ್ಸ್ ಅಂತ ನಾವ್ ಹಿಂಗ್ ಕರಿತೀವಿ, ಅದ್ರ ನೆಕ್ಸ್ಟ್ ಲೈನ್ ಇದೆ. ದಿಸ್ ಮೀನ್ಸ್ ದಟ್ ವ್ಯಾಲ್ಯೂ ಆಫ್ ದಿ ಡಿರೈವೇಟಿವ್ ಇಸ್ ಲಯಬಲ್ ಟು ಚೇಂಜ್ ಬಿಕಾಸ್ ಆಫ್ ಮೂವ್ಮೆಂಟ್ ಇನ್ ವಾಲಟಿಲಿಟಿ ಆಸ್ ವೆಲ್ ಆಸ್ ಬಿಕಾಸ್ ಆಫ್ ಚೇಂಜಸ್ ಇನ್ ದಿ ಅಸೆಟ್ಸ್ ಪ್ರೈಸ್ ಅಂಡ್ ದಿ ಪ್ಯಾಸೇಜ್ ಆಫ್ ಟೈಮ್. ಟೈಮ್ ನಿಯರೆಸ್ಟ್ ಹೋಗ್ತಾ ಇದ್ರೆ ಅಂಡರ್ಲೈಯಿಂಗ್ ಅಸೆಟ್ ಪ್ರೈಸ್ ವೇರಿಯೇಷನ್ಸ್ ಆಗ್ತಾ ಇದ್ರೆ ಅದೇ ರೀತಿ ನಿಮ್ಮ ಪ್ರೀಮಿಯಂ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಆ ಪ್ರೀಮಿಯಂ ಯಾವ ರೀತಿ ಯಾವ ವೇಗದಲ್ಲಿ ಚೇಂಜ್ ಆಗುತ್ತೆ ಅನ್ನುವ ಒಂದು ಕಾನ್ಸೆಪ್ಟ್ ವೇಗ. ಓಕೆ, ದ ವೇಗ ಆಫ್ ದ ಪೋರ್ಟ್ಫೋಲಿಯೋ ಆಫ್ ಡಿರೈವೇಟಿವ್ ಅಥವಾ ನಿಮ್ಮ ಆಪ್ಷನ್ಸ್ ಏನ್ ತಗೊಂಡಿರ್ತಾರೆ, ಇಸ್ ಎ ರೇಟ್ ಆಫ್ ಚೇಂಜ್. ನೆನ್ಪಿಡಿ, ರೇಟ್ ಆಫ್ ಚೇಂಜ್ ಎಷ್ಟು ರೇಟ್ ಅಲ್ಲಿ ಚೇಂಜ್ ಆಗ್ತದೆ ಆಫ್ ದ ವ್ಯಾಲ್ಯೂ ಆಫ್ ದಿ ಆಪ್ಷನ್ಸ್ ಪೋರ್ಟ್ಫೋಲಿಯೋ ವಿತ್ ರೆಸ್ಪೆಕ್ಟ್ ಟು ದ ವೊಲಟಾಲಿಟಿ ಆಫ್ ದ ಅಂಡರ್ಲೈಯಿಂಗ್ ಅಸೆಟ್. ಒಂದು ಅಂಡರ್ಲೈಯಿಂಗ್ ಅಸೆಟ್ ಇದೆ, ಅದಕ್ಕೊಂದು ವೇಗ ಇದೆ ಅಥವಾ ವೊಲಟಾಲಿಟಿ ಇದೆ. ಆ ವೊಲಟಾಲಿಟಿನ ಇಟ್ಕೊಂಡು ಯಾವ ರೇಟ್ ಅಲ್ಲಿ ನಿಮ್ಮ ಆಪ್ಷನ್ ಪ್ರೀಮಿಯಂ ಚೇಂಜ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಈ ವೇಗ. ಆರ್ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಮಾರ್ಕೆಟ್ ನ ಯಾರು ಮೂವ್ಮೆಂಟ್ ಮಾಡೋದು ಸ್ನೇಹಿತರೆ? ಎಮೋಷನ್ಸ್, ಹ್ಯೂಮನ್ ಬೀಯಿಂಗ್ಸ್. ನೀವು ಬೈ ಮಾಡಿ, ನೀವು ಒಂದು ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ಬೈ ಮಾಡಿದ್ರೆ, ನಾ ಕೆಳಗಡೆ ಹೋಗುತ್ತೆ ಅಂತ ಬೈ ಮಾಡ್ತೀನಿ. ಈ ಇಬ್ಬರ ಮುಖಾಂತರ ನಡೆಯುವಂತಹ ಒಂದು ವಾರು ಅಥವಾ ಟ್ರೇಡ್ ಅಥವಾ ಗೇಮ್ ಅಂತ ನಾವೇನ್ ಕರಿತೀರಿ, ಅದು ಯಾವತ್ತು ಸೇಮ್ ಇರುತ್ತೆ ಅಂತ ಹೇಳಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಆ ಚೇಂಜ್ ಏನಾಗುತ್ತೆ, ಅದೇ ನಮ್ಮ ವಾಲಟಿಲಿಟಿ. ನಾನು ಅನ್ಕೊಂಡಿರ್ಬೋದು ಇವತ್ತು ಸ್ಟಾಕ್ ಮೇಲೆ ಹೋಗುತ್ತೆ ಅಂತ, ನನ್ನ ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ಆ ಸ್ಟಾಕ್ ನಾಳೆ ಕೆಳಗಡೆ ಹೋಗುತ್ತೆ ಅಂತ ನನ್ನ ಒಂದು ಎಮೋಷನ್ ಚೇಂಜ್ ಆಗುತ್ತೆ. ಕರೆಕ್ಟಾ? ಆ ಇಬ್ಬರ ಒಂದು ಎಮೋಷನ್ ಎಷ್ಟು ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ, ಎಷ್ಟು ವೊಲಟೈಲ್ ಆಗಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ವೇಗ. ಓಕೆ, ಇಫ್ ವೇಗ ಇಸ್ ಹೈಲಿ ಪಾಸಿಟಿವ್ ಆರ್ ಹೈಲಿ ನೆಗೆಟಿವ್, ದ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಇಸ್ ವೆರಿ ಸೆನ್ಸಿಟಿವ್. ಅಥವಾ ನಾವು ಹಿಂದಿನ ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಸ್ ಮಾಡೋ ಗಾಮಾ ಎಷ್ಟು ಫಾಸ್ಟ್ ಆಗಿ ಹೋಗ್ತಿರುತ್ತೆ ಅಂದ್ರೆ, ಅಷ್ಟು ಫಾಸ್ಟ್ ಆಗಿ ಆ ಸ್ಟಾಕ್ ನ ಒಂದು ಅಥವಾ ಕಾಂಟ್ರಾಕ್ಟ್ ನ ಪ್ರೀಮಿಯಂ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ವೇಗ ಬಂದು ಹೈಲಿ ನೆಗೆಟಿವ್ ಅಥವಾ ಪಾಸಿಟಿವ್ ಇದ್ರೆ ಅದೇ ರೀತಿಯ ಸೆನ್ಸಿಟಿವ್, ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಆ ಚೇಂಜ್ ಸ್ಟಾಕ್ ಅಥವಾ ಏನ್ ಹೇಳ್ತಾರೆ ಆ ಕಾಂಟ್ರಾಕ್ಟ್ ನ ಒಂದು ಪ್ರೈಸ್ ಅಥವಾ ಪ್ರೀಮಿಯಂ. ಓಕೆ, ಇಫ್ ಇಟ್ ಕ್ಲೋಸಸ್, ಇಫ್ ಇಟ್ ಇಸ್ ಕ್ಲೋಸ್ ಟು ಜೀರೋ ಇತ್ತು ಅಂದ್ರೆ ಸಿಕ್ಕಾಪಟ್ಟೆ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಇದು ನಮ್ಮ ಇವತ್ತಿನ ಒಂದು ವೇಗದ ಕಾನ್ಸೆಪ್ಟ್. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ನೆನ್ಪಿಡಿ ಸ್ನೇಹಿತರೆ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಸಿಕ್ಕಾಪಟ್ಟೆ ಸ್ವಲ್ಪ ಕಾಂಪ್ಲಿಕೇಶನ್ ಇರೋದ್ರಿಂದ ನಾನು ಆದಷ್ಟು ಸಿಂಪ್ಲಿಫೈ ಅಥವಾ ಈ ಲೇಮ್ ಎನ್ ಲ್ಯಾಂಗ್ವೇಜ್ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ. ಓಕೆ, ಎಕ್ಸಾಂಪಲ್ ಕೊಡಿದ್ರೆ ಈ ಅಥವಾ ಒಂದು ಒಂದು ಕಾಂಟ್ರಾಕ್ಟ್ ಅಥವಾ ಒಂದು ಸ್ಟ್ರೈಕ್ ಪ್ರೈಸ್ ವೇಗ 0.15 ಇತ್ತು ಅಂತ ಅನ್ಕೊಳ್ಳಿ. ಅದ ಅರ್ಥ ಏನಂತ ಹೇಳಿದ್ರೆ, ಇದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದ್ ಆಪ್ಷನ್ ಪ್ರೈಸ್ ಇಸ್ ಎಕ್ಸ್ಪೆಕ್ಟೆಡ್ ಚೇಂಜ್ ಬೈ 15 paise ಅಥವಾ 15 paise ಚೇಂಜ್ ಆಗುತ್ತೆ, ಇಂಪ್ಲೈಡ್ ವಾಲಟಿಲಿಟಿ 1% ಚೇಂಜ್ ಆದ್ರೆ ಅನ್ನುವ ಒಂದು ಅರ್ಥ. ಸೊ ಇಂಪ್ಲೈಡ್ ವಾಲಟಿಲಿಟಿ ನಾವು ಡಿಸ್ಕಸ್ ಮಾಡಿದ್ರಲ್ಲ, ಇಂಪ್ಲೈಡ್ ವಾಲಟಿಲಿಟಿ ಇದು ಪರ್ಸೆಂಟೇಜ್ ನಾವು ತಗೊಂಡ್ರೆ 1% ಮೂವ್ಮೆಂಟ್ ಆಯ್ತು ಅಂತ ಹೇಳಿದ್ರೆ, ವೇಗ ಏನಾದ್ರೂ 15.15 ಇತ್ತು ಅಂದ್ರೆ 15 paise ಚೇಂಜ್ ಆಗುತ್ತೆ ನಿಮ್ಮ ಆಪ್ಷನ್ ಪ್ರೀಮಿಯಂ ಅಲ್ಲಿ ಅನ್ನುವ ಒಂದು ಅರ್ಥವೇ ನಮ್ಮ ಈ ವೇಗ. ನೆನ್ಪಿಡಿ ಸ್ನೇಹಿತರೆ, ವೇಗ ಅನ್ನುವ ಈ ಇಂಗ್ಲಿಷ್ ಕಾನ್ಸೆಪ್ಟ್ ನ ಬಿಟ್ಟು ನೀವು ಕನ್ನಡದ ನಮ್ಮ ಅಚ್ಚ ಕನ್ನಡದ ವೇಗ ಅಥವಾ ಫೋರ್ಸ್ ಅಂತ ಏನ್ ಕರಿತೀರ ಅದನ್ನ ತಗೊಂಡ್ರು ಸಹ ನೀವು ವೇಗನ ಸಹ ಅರ್ಥ ಮಾಡ್ಕೊಳ್ಳಬಹುದು. ಓಕೆ, ಸೊ ಇದು ತುಂಬಾ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳುವಂತಹ ಈ ವೇಗ ಕಾನ್ಸೆಪ್ಟ್. ಸೊ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಹಿಟ್
ಸಬ್ಸ್ಕ್ರೈಬ್ ಬಟನ್ ಸಪೋರ್ಟ್ ಮೈ ಇನಿಷಿಯೇಟಿವ್. ಅದೇ ರೀತಿ ವಿಡಿಯೋಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ರೆ. ಆಸ್ ಯೂಶುವಲ್ ಅಡಿಷನ್ ಸರ್ವಿಸಸ್ ಬೇಕಾದ್ರೆ 9602725275 ವಾಟ್ಸ್ಆಪ್ ಮಾತ್ರ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸತೀಶ್, ಧನ್ಯವಾದಗಳು.